ಎಲ್ಲರಿಗೂ ನಮಸ್ಕಾರ ಇವತ್ತು ಸಸ್ಯಜನ್ಯ ಹಾಲು ಪ್ಲಾಂಟ್ ಬೇಸ್ಡ್ ಮಿಲ್ಕ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಜೊತೆಗೆ ಸಸ್ಯಜನ್ಯ ಮೊಸರು ತೋರಿಸ್ತೀನಿ ಸಸ್ಯಜನ್ಯ ಹಾಲನ್ನ ತುಂಬಾ ಪದಾರ್ಥಗಳಿಂದ ಮಾಡಬಹುದು ಉದಾಹರಣೆಗೆ ಶೇಂಗಾ ಹಾಲು ತೆಂಗಿನ ಹಾಲು ರಾಗಿ ಹಾಲು ಸಜ್ಜೆ ಹಾಲು ಎಳ್ಳಿನ ಹಾಲು ಬಾದಾಮಿ ಹಾಲು ಜೊತೆಗೆ ಸಿರಿಧಾನ್ಯಗಳಿಂದನು ಹಾಲನ್ನ ಮಾಡ್ಕೊಂಡು ಕುಡಿಬಹುದು ನಾನಿವತ್ತು ಸಜ್ಜೆ ಅಂದ್ರೆ ಪರ್ಲ್ ಮಿಲೆಟ್ ಬಾಜ್ರಾ ಅಂತಾನು ಕರೀತಾರೆ ಅದರಿಂದ ಹಾಲನ್ನ ಮತ್ತು ಮಜ್ಜಿಗೆನ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಸಜ್ಜೆಯಲ್ಲಿ ಹೆಚ್ಚಾಗಿ ಐರನ್ ಇರುತ್ತೆ ಪ್ರೋಟೀನ್ ಫೈಬರ್ ಮೆಗ್ನೇಷಿಯಂ ತಯಾಮಿನ್ ಸೋಡಿಯಂ ಫೋಲೇಟ್ ನಯಾಸಿನ್ ಫಾಸ್ಪರಸ್ ಜಿಂಕ್ ವೈಟಮಿನ್ ಬಿ ಸಿಕ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಹೆಚ್ಚಾಗಿರುತ್ತೆ ಇದು ಗ್ಲುಟಿನ್ ಫ್ರೀ ಕೂಡ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಸಿಗೋದ್ರಿಂದ ಲಾಸ್ ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ ಒಳ್ಳೆಯ ಆಹಾರ ಚರ್ಮದ ಆರೋಗ್ಯಕ್ಕೆ ಒಳ್ಳೆದು ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು ಕೂದಲು ಚೆನ್ನಾಗಿ ಬೆಳೆಯುವುದಕ್ಕೂ ಸಹಾಯ ಮಾಡುತ್ತೆ ಬ್ಲಡ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡುತ್ತೆ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ ಕಾನ್ಸ್ಟಿಪೇಷನ್ ಮಲಬದ್ಧತೆನ ಕಡಿಮೆ ಮಾಡುತ್ತೆ ನಿದ್ರಾಹೀನತೆ ಸಮಸ್ಯೆನ ಕಡಿಮೆ ಮಾಡುತ್ತೆ ಸಜ್ಜೆ ಹಾಲು ಬಾಣಂತಿಯರಿಗೆ ಎದೆ ಹಾಲು ಉಣಿಸ್ತಾ ಇರುವಂತಹ ತಾಯಂದರಿಗೆ ತುಂಬಾ ಒಳ್ಳೇದು ಹಾಲು ಚೆನ್ನಾಗಿ ಬರುತ್ತೆ ಈ ಹಾಲನ್ನ ಸ್ವಲ್ಪ ಡೈಲ್ಯೂಟ್ ಮಾಡಿ ಆರು ತಿಂಗಳು ಮಗುವಿಂದನೂ ಕುಡಿಸ್ಬೋದು ಅಷ್ಟು ಒಳ್ಳೆಯದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ ಮಕ್ಕಳಿಗೆ ಬೇಗ ಶಕ್ತಿ ಕೊಡುವಂಥ ಆಹಾರ ಈ ಸಜ್ಜೆ ಹಾಲಿನಿಂದ ಮೊಸರು ಮಾಡಿ ಮಜ್ಜಿಗೆ ಮಾಡಿಕೊಂಡು ದಿನಕ್ಕೆ ಎರಡು ಸಲ ಊಟಕ್ಕೆ ಒಂದು ಗಂಟೆ ಮುಂಚೆ ಕುಡಿದ್ರೆ ಒಂದು ತಿಂಗಳಲ್ಲೇ ವೈಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಕಡಿಮೆ ಆಗುತ್ತೆ ವೈಟಮಿನ್ ಬಿ ಟ್ವೆಲ್ ಎಲ್ಲ ರೀತಿಯ ಸಸ್ಯಜನ್ಯ ಹಾಲಿನಿಂದ ಮಾಡಿರುವಂಥ ಮೊಸರು ಮಜ್ಜಿಗೆಯಲ್ಲಿ ಇರುತ್ತೆ ಅದರಿಂದ ನೀವು ದಿನಕ್ಕೆ ಒಂದು ರೀತಿಯ ಸಸ್ಯಜನ್ಯ ಹಾಲು ಮೊಸರು ಮಜ್ಜಿಗೆ ಮಾಡಿ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಹೆಚ್ಚಾಗುತ್ತೆ ವೈಟಮಿನ್ ಬಿ ಟ್ವೆಲ್ ಕೊರತೆ ಹೋಗುತ್ತೆ ಬನ್ನಿ ಸಜ್ಜೆ ಹಾಲು ಮತ್ತು ಮಜ್ಜಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದೇ ಸಜ್ಜೆ ತುಂಬ ಜನಕ್ಕೆ ಸಜ್ಜೆ ಹೇಗಿರುತ್ತೆ ಅಂತಲೇ ಗೊತ್ತಿರಲ್ಲ ಪರ್ಲ್ ಮಿಲೆಟ್ ಅಂತ ಕರೀತಾರೆ ಆರ್ಗ್ಯಾನಿಕ್ ಪರ್ಲ್ ಮಿಲೆಟ್ನ ಆದಷ್ಟು ತೊಗೊಳ್ಳಿ ಒಂದು ಕಪ್ಪು ಅಂದರೆ ಇನ್ನೂರ ಐವತ್ತು ಎಮ್ ಎಲ್ ಅಷ್ಟು ಕಾಲು ಕೆ ಜಿಯಷ್ಟು ಸಜ್ಜೆನ ತೊಗೊಂಡಿದ್ದೀನಿ ಎರಡು ಸಲ ನೀರು ಹಾಕಿ ಚೆನ್ನಾಗಿ ತುಳಿಬೇಕು ನಂತರ ನೀರು ಹಾಕಿ ಎಂಟು ಗಂಟೆ ನೀರಲ್ಲಿ ನೆನೆಸಿಡಬೇಕು ನೋಡಿ ಎಂಟು ಗಂಟೆ ನೀರಲ್ಲಿ ಚೆನ್ನಾಗಿ ನೆಂದಿದೆ ನಂತರ ಆ ನೀರನ್ನ ಚೆಲ್ಲಬಾರ್ದು ಅದೇ ನೀರನ್ನು ಬಳಸಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಮೆತ್ತಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಸಜ್ಜೆ ಚೆನ್ನಾಗಿ ಗ್ರೈಂಡ್ ಆಗಬೇಕು ಕಾಣಿಸ್ತದೆ ಅಲ್ವಾ ಈ ರೀತಿ ನಂತರ ಇದನ್ನ ಫಿಲ್ಟರ್ ಮಾಡ್ಕೋಬೇಕು ಹೇಗೆ ಫಿಲ್ಟರ್ ಮಾಡೋದು ಅಂದರೆ ಹತ್ತಿ ಬಟ್ಟೆಯ ಸಹಾಯದಿಂದ ಇದನ್ನ ಶೋಧಿಸ್ಕೋಬೇಕು ನಾನೊಂದು ಕಾಟನ್ ಕಾಶ್ಟಿಫ್ ತೊಗೊಂಡಿದ್ದೀನಿ ಫಿಲ್ಟರ್ ಮೇಲೆ ಹಾಕ್ಬಿಟ್ಟು ಶೋಧಿಸ್ಕೋತಾ ಇದ್ದೀನಿ ನಂತರ ಉಳಿದ ಸಜ್ಜಿನೂ ಅದೇ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ಎಲ್ಲನೂ ಒಟ್ಟಿಗೆ ಫಿಲ್ಟರ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಫಿಲ್ಟರ್ ಮಾಡಿಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಫಿಲ್ಟರ್ ಮಾಡಿ ಇಷ್ಟ ನೋಡಿ ನಾನು ತೋರಿಸಿರೋ ರೀತಿನೇ ಚೆನ್ನಾಗಿ ಹಿಂಡಬೇಕು ಹಿಂಡಿ ಹಾಲು ತೆಗಿಬೇಕು ಒಂದು ಐದು ನಿಮಿಷನಾದ್ರೂ ಟೈಮ್ ಹಿಡಿಯುತ್ತೆ ನಿಧಾನಕ್ಕೆ ಚೆನ್ನಾಗಿ ಹಿಂಡಿ ನಿಮಗೆ ಗಟ್ಟಿ ಸಜ್ಜೆ ಹಾಲು ಬರುತ್ತೆ ಹಾಲು ಮೇಲೆ ಸಜ್ಜೆ ನೋಡಿ ಈ ರೀತಿ ಹಿಂಡಿ ಇರುತ್ತಲ್ವ ಆ ರೀತಿ ಆಗ್ಬಿಟ್ಟಿದೆ ಇದನ್ನು ಮತ್ತೊಮ್ಮೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಸೇಮ್ ತೆಂಗಿನ ಹಾಲು ಹೇಗೆ ತೆಗಿತೀರ ಎರಡರಿಂದ ಮೂರು ಸಲ ತೆಂಗಿನ ಹಾಲು ತೊಗೋತೀವಲ್ವಾ ಅದೇ ರೀತಿ ಎಲ್ಲ ಸಸ್ಯಜನ್ಯ ಹಾಲನ್ನು ತೆಗಿಬೇಕು ಎರಡರಿಂದ ಮೂರು ಸಲನಾದರೂ ಹಾಲನ್ನು ತಗೊಳ್ಳಿ ಓಕೆನಾ ನೋಡಿ ಮತ್ತೆ ಗ್ರೈಂಡ್ ಮಾಡಿದ್ದೀನಿ ಹತ್ತಿ ಬಟ್ಟೆಗೆ ಹಾಕೊಂಡಿದ್ದೀನಿ ಚೆನ್ನಾಗಿ ಫಿಲ್ಟರ್ ಮಾಡ್ತಿದ್ದೀನಿ ಫಸ್ಟ್ ಟೈಮ್ ಫಿಲ್ಟರ್ ಮಾಡಿದಾಗ ನಿಮಗೆ ಗಟ್ಟಿ ಹಾಲು ಸಿಗುತ್ತೆ ನಿಮಗೆ ಸಜ್ಜೆ ಮೊಸರು ಗಟ್ಟಿಯಾಗಿರಬೇಕು ಅಂದರೆ ಈ ಹಾಲಿನಿಂದ ಮೊಸರು ಮಾಡ್ಕೋಬೇಕು ನೀವು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದಾದರೆ ಮೂರು ಸಲ ಹಾಲು ತೊಗೊಳ್ಳಿ ಎರಡನೇ ಸಲ ಫಿಲ್ಟರ್ ಮಾಡಿದಾಗ ಸಜ್ಜೆ ಹಾಲು ನೀರಾಗಿರುತ್ತೆ ಮೂರನೇ ಸಲ ಫಿಲ್ಟರ್ ಮಾಡಿದಾಗ ತುಂಬ ತೆಳುವಾಗಿರುತ್ತೆ ನಾಲ್ಕು ಸಲ ಮಾಡಬೇಡಿ ಮೂರು ಸಲ ಸಾಕು ಅಷ್ಟೇ ತುಂಬಾ ಆರೋಗ್ಯಕರವಾದ ಪ್ಲಾಂಟ್ ಬೇಸ್ಡ್ ಮಿಲ್ಕ್ ಸಜ್ಜೆ ಬಾಜ್ರಾ ಪರ್ಲ್ ಮಿಲೆಟ್ ಹಾಲು ರೆಡಿ ಆಗುತ್ತೆ ಈ ಹಾಲನ್ನು ಆರು ತಿಂಗಳು ಮಗುವಿಂದ ನೂರು ವರ್ಷದವರೆಗೂ ಎಲ್ಲರೂ ಕುಡಿಬಹುದು ದೊಡ್ಡವರಾದರೆ ಹಾಗೆ ಕುಡಿರಿ ಕುಡಿಯಕ್ಕೆ ಆಗ್ತಿಲ್ಲ ಅಂದ್ರೆ ಸ್ವಲ್ಪ ತಾಟಿ ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಆರ್ಗ್ಯಾನಿಕ್ ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ಕುಡಿರಿ ಚಿಕ್ಕ ಮಕ್ಕಳಿಗೆ ಅಂದ್ರೆ ಆರು ತಿಂಗಳಿಂದ ಐದು ವರ್ಷದ ಮಕ್ಳು ಇದನ್ನು ಇದನ್ನ ಸ್ವಲ್ಪ ಬಿಸಿ ಮಾಡಿ ಕುಡಿ ಹೇಗೆ ಬಿಸಿ ಮಾಡಬೇಕು ಅಂದ್ರೆ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಬಿಸಿ ಮಾಡಬೇಕು ಒಂದು ದೊಡ್ಡ ಪಾತ್ರೆ ತೊಗೊಳ್ಳಿ ಅದರಲ್ಲಿ ನೀರು ಹಾಕಿ ಕುದಿಯಲು ಬಿಡಿ ನೀರು ಕುದಿ ಬರಬೇಕು ನೀರು ಕುದಿ ಬಂದ ಮೇಲೆ ಒಂದು ಚಿಕ್ಕ ಪಾತ್ರೆ ಅಥವಾ ಬೌಲ್ ತಗೊಂಡು ಅದರಲ್ಲಿ ಸಜ್ಜೆ ಹಾಲನ್ನು ಹಾಕಿ ಎಲ್ಲ ಸಸ್ಯಜನ್ಯ ಹಾಲು ಇದೇ ರೀತಿ ಮಾಡಬೇಕು ನಾನು ತೋರಿಸೋ ರೀತಿ ಮಧ್ಯದಲ್ಲಿ ಇಟ್ಟು ಬಿಸಿ ಮಾಡಿ ಉಗುರು ಬೆಚ್ಚಿಗಾದರೆ ಸಾಕು ಬಾಯ್ಲೆಲ್ಲ ಮಾಡಬೇಡಿ ಗಟ್ಟಿಯಾಗ್ಬಿಡುತ್ತೆ ಜಸ್ಟ್ ಉಗುರು ಬೆಚ್ಚಿಗಾದರೆ ಸಾಕು ಉಗುರು ಮೇಲೆ ತುಂಬ ಚಿಕ್ಕ ಮಕ್ಳಿಗಾದರೆ ಹಾಗೆ ಕುಡಿಸಿ ಒಂದು ವರ್ಷದ ಮೇಲ್ಪಟ್ಟವ್ರಿಗಾದರೆ ಆರ್ಗ್ಯಾನಿಕ್ ಬೆಲ್ಲ ಅಥವಾ ತಾಟಿ ಬೆಲ್ಲನ ಮಿಕ್ಸ್ ಮಾಡಿ ಕುಡಿಸಿ ತುಂಬ ಬೇಗ ಶಕ್ತಿ ಕೊಡುತ್ತೆ ನಮಗೆ ಬೇಕಾಗಿರುವಂಥ ಪೋಷಕಾಂಶಗಳೆಲ್ಲ ಸಿಗುತ್ತೆ ಮಕ್ಕಳಿಗೆ ಪ್ರತಿದಿನ ನೂರು ಎಮ್ ಎಲ್ ಅಷ್ಟು ಕುಡಿಸಿದ್ರು ಸಾಕು ದೊಡ್ಡವ್ರಿಗೆ ಇನ್ನೂರ ಎಮ್ ಎಲ್ ಅಷ್ಟು ಸಾಕಾಗುತ್ತೆ ಈ ಸಜ್ಜೆ ಹಾಲು ಬಾಣಂತಿಯರಿಗೆ ಚಿಕ್ಕ ಮಕ್ಕಳಿಗೆ ತುಂಬ ಒಳ್ಳೆಯದು ಪ್ರತಿದಿನ ಒಂದು ಗ್ಲಾಸ್ ಹಾಲನ್ನು ಬೆಳಗ್ಗೆ ಮತ್ತು ಸಂಜೆ ಊಟಕ್ಕೆ ಒಂದು ಗಂಟೆ ಮುಂಚೆ ಕುಡಿಯೋದ್ರಿಂದ ದೇಹಕ್ಕೆ ಶಕ್ತಿ ಬರುತ್ತೆ ಸುಸ್ತು ಆಯಾಸ ಎಲ್ಲ ಆಗಲ್ಲ ಎದೆ ಹಾಲು ಕಡಿಮೆ ಇರೋರು ಸಜ್ಜೆ ಹಾಲನ್ನ ಮರಿ ತಲೆ ಪ್ರತಿದಿನ ಒಂದರಿಂದ ಎರಡು ಗ್ಲಾಸ್ ಕುಡಿರಿ ನೆಕ್ಸ್ಟ್ ಈ ಸಜ್ಜೆ ಹಾಲಿನಿಂದ ಮೊಸರು ಮಜ್ಜಿಗೆ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಉಗ್ರ ಬೆಚ್ಚಗಾಗಿರುವಂತಹ ಸಜ್ಜೆ ಹಾಲನ್ನ ನಾನು ಒಂದು ಮಣ್ಣಿನ ಮಡಿಕೆಗೆ ತಗೊಂಡಿದ್ದೀನಿ ನಾರ್ಮಲ್ ಹಾಲನ್ನು ಮೊಸರು ಮಾಡಬೇಕು ಅಂದರೆ ಸ್ವಲ್ಪ ಮೊಸರುನ ಹೆಪ್ಪಾಕ್ತೀವಿ ಆದರೆ ಸಸ್ಯಜನ್ಯ ಹಾಲುಗಳು ಅಂದರೆ ಸಜ್ಜೆ ಹಾಲು ರಾಗಿ ಹಾಲು ತೆಂಗಿನ ಹಾಲು ಬಾದಾಮಿ ಹಾಲು ಶೇಂಗಾ ಹಾಲು ಇವುಗಳನ್ನ ಮೊಸರು ಮಾಡಬೇಕು ಅಂದರೆ ಎರಡು ಪದಾರ್ಥ ಬಳಸಬೇಕಾಗುತ್ತೆ ಮೊದಲನೇದು ಫ್ರೆಶ್ ಆಗಿ ಒಡೆದಿರುವಂಥ ತೆಂಗಿನ ಚಿಪ್ಪು ಬೆಳಗ್ಗೆ ಮಧ್ಯಾಹ್ನ ಹೊಡೆದಿರುವಂಥ ತೆಂಗಿನ ಚಿಪ್ಪನ್ನ ರಾತ್ರಿ ಹೆಪ್ಪಿಗೆ ಬಳಸಿ ಅಂದರೆ ನೆನ್ನೆ ಮೊನ್ನೆ ಹೊಡೆದಿರುವಂಥ ಚಿಪ್ಪುಗಳನ್ನ ಬಳಸಿದ್ರೆ ಮೊಸರು ಆಗಲ್ಲ ತೆಂಗಿನಕಾಯಿ ಚಿಪ್ಪನ್ನ ಒಂದು ಚಿಕ್ಕ ಪೀಸಷ್ಟು ಎರಡು ಪೀಸಷ್ಟು ಹಾಕೊಳ್ಳಿ ನೆಕ್ಸ್ಟ್ ಎರಡರಿಂದ ಮೂರು ಒಣ ಮೆಣಸಿನಕಾಯಿ ತೊಟ್ಟನ್ನ ಹಾಕಬೇಕು ಮೆಣಸಿನಕಾಯಿ ಹಾಕಬಾರ್ದು ತೊಟ್ಟನ್ನ ಹಾಕಬೇಕು ನೀವು ಯಾವಾಗಲೂ ಕಟ್ ಮಾಡಿರೋಂಥ ತೊಟ್ಟನ್ನ ಹಾಕಬಾರ್ದು ಫ್ರೆಶ್ ಆಗಿ ಆವಾಗಲೇ ತೊಟ್ಟನ್ನು ತೆಗೆದ್ಬಿಟ್ಟು ಅದಕ್ಕೆ ಹಾಕಬೇಕು ಒಣ ಮೆಣಸಿನಕಾಯಿ ಇಲ್ಲಾಂದರೆ ಹಸಿ ಮೆಣಸಿನಕಾಯಿ ತೊಟ್ಟು ಕೂಡ ಬಳಸ್ಬೋದು ಮುಚ್ಚಳ ಮುಚ್ಚಿಟ್ಟು ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಟೈಮ್ ಹಿಡಿಯುತ್ತೆ ಬೇಸಿಗೆ ಕಾಲದಲ್ಲಿ ಹತ್ತು ಗಂಟೆ ಟೈಮ್ ಹಿಡಿಯುತ್ತೆ ಚಳಿಗಾಲ್ದಲ್ಲಿ ಆದರೆ ಒಂದು ಹದಿನಾಲ್ಕು ಗಂಟೆ ಟೈಮ್ ಹಿಡಿಯುತ್ತೆ ನನಗೆ ಹನ್ನೆರಡು ಗಂಟೆಗೆ ಫರ್ಮೆಂಟೇಷನ್ ಆಗಿತ್ತು ಹನ್ನೆರಡು ಗಂಟೆ ಆದ ನಂತರ ನೋಡಿ ಫರ್ಮೆಂಟೇಷನ್ ಆಗಿರುವಂಥ ಮಜ್ಜಿಗೆ ರೆಡಿಯಾಗಿದೆ ನಾವು ಹಾಕಿರುವಂಥ ಚಿಪ್ಪು ಮೆಣಸಿನ್ಕಾಯಿ ತೊಟ್ಟು ಎಲ್ಲ ತೆಗೆದ್ಬಿಡಿ ಏನು ಮೇಡಮ್ ಗಟ್ಟಿಯಾಗಿ ಮೊಸರು ಥರ ಆಗಿಲ್ಲ ಅಂದರೆ ನಾನು ಮುಂಚೆನೇ ಹೇಳಿದೆ ನಿಮಗೆ ಫಸ್ಟ್ ಟೈಮ್ ಹಾಲಿಂದ ಮಾಡಿದರೆ ಸ್ವಲ್ಪ ಗಟ್ಟಿ ಮೊಸರು ಆಗುತ್ತೆ ನಾನು ಮೂರು ಸಲ ಗ್ರೈಂಡ್ ಮಾಡಿ ಸಜ್ಜೆ ಹಾಲು ತೊಗೊಂಡೆ ಅದರಿಂದ ನೀರಿನಂಶ ಜಾಸ್ತಿ ಆಗಿರೋದ್ರಿಂದ ಮಜ್ಜಿಗೆ ಆಗುತ್ತೆ ಅಂದರೆ ಫರ್ಮೆಂಟೇಶನ್ ನಿಮ್ಗೆ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬಂದರೆ ಸಾಕು ಅದು ಮೊಸರು ಮಜ್ಜಿಗೆ ಆಗಿದೆ ಅಂತ ಅರ್ಥ ನಾರ್ಮಲ್ ಮೊಸರು ಥರ ಗಟ್ಟಿಯಾಗೆಲ್ಲ ಆಗಲ್ಲ ಮಜ್ಜಿಗೆ ರೀತಿನೇ ಇರುತ್ತೆ ಸ್ಮೆಲ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೆ ನೀವು ಟೆಕ್ಸ್ಚರ್ನ ನೋಡಬಾರ್ದು ಈ ಫರ್ಮೆಂಟೇಶನ್ ಆಗಿರೋಂತಹ ಮಜ್ಜಿಗೆಗೆ ಸ್ವಲ್ಪ ಲವಣ ಹಾಕಿ ಚೆನ್ನಾಗಿ ಮಜ್ಜಿಗೆ ಆಗೋ ರೀತಿ ಮಜ್ಜಿಗೆ ಕೋಲ್ನಿಂದ ಕಡಿಬೇಕು ನಿಮಗೆ ಹಾಗೆ ಕುಡಿಯಕ್ಕೆ ಆಗ್ತಿಲ್ಲ ಸ್ವಲ್ಪ ಹುಳಿ ಹುಳಿ ಆಗಿದೆ ಟೇಸ್ಟ್ ಬೇರೆ ರೀತಿ ಇದೆ ಅನ್ಸಿದ್ರೆ ಮಸಾಲ ಮಜ್ಜಿಗೆ ಮಾಡ್ಕೊಂಡು ಕುಡಿಬೋದು ನಾನು ಫಸ್ಟ್ ಟೈಮ್ ಕುಡಿಬೇಕಾದ್ರೆ ನಿಜ ಹೇಳಬೇಕು ಅಂದರೆ ಸ್ವಲ್ಪ ಕುಡಿಯೋಕ್ಕಾಗಲಿಲ್ಲ ತುಂಬ ಹುಳಿ ಹುಳಿ ಆಗಿತ್ತು ಟೇಸ್ಟ್ ಬೇರೆ ರೀತಿ ಇರುತ್ತೆ ನಾರ್ಮಲ್ ಮಜ್ಜಿಗೆ ರೀತಿ ಇರಲ್ಲ ಹಾಗಂತ ತುಂಬ ಕೆಟ್ಟಾಗಿ ಕಹಿಯಾಗಿ ಇರೋಲ್ಲ ಹುಳಿಯಾಗಿರುತ್ತೆ ಅಷ್ಟೆ ವೈಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಸರಿ ಹೋಗಬೇಕು ಅಂದರೆ ಈ ಮಜ್ಜಿಗೆನ ಒಂದು ತಿಂಗಳಾದರೂ ಬೆಳಗ್ಗೆ ಮತ್ತು ಸಂಜೆ ಊಟಕ್ಕೆ ಒಂದು ಗಂಟೆ ಮುಂಚೆ ಕುಡೀರಿ ನಿಮಗೆ ಸಜ್ಜೆ ಮಜ್ಜಿಗೆ ಟೇಸ್ಟ್ ಇಷ್ಟ ಆಗ್ತಾ ಇಲ್ಲ ಅಂದರೆ ನಾನು ಹೇಳಿದ ಪ್ಲ್ಯಾಂಟ್ ಬೇಸಡ್ ಮಿಲ್ಕ್ಸ್ ಇದೆಯಲ್ವಾ ಅದರಿಂದ ಹಾಲು ಅಥವಾ ಮೊಸರು ಮಾಡ್ಕೊಂಡು ಕುಡೀರಿ ಒಂದೇ ತಿಂಗಳಲ್ಲಿ ನಿಮ್ಮ ವೈಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಸರಿ ಹೋಗುತ್ತೆ ಜೊತೆಗೆ ಇದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ತುಂಬ ಹೆಚ್ಚಾಗಿರೋದ್ರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ ನಮಗೆ ಬೇಕಾಗಿರುವಂಥ ಪೋಷಕಾಂಶಗಳೆಲ್ಲ ಸಿಗುತ್ತೆ ನೋಡಿದ್ರಲ್ಲ ಸಜ್ಜೆ ಹಾಲು ಪ್ಲ್ಯಾಂಟ್ ಬೇಸಡ್ ಮಿಲ್ಕ್ ಹೇಗೆ ಮಾಡೋದು ಅಂತ ಜೊತೆಗೆ ಸಜ್ಜೆ ಮಜ್ಜಿಗೆನ ಹೇಗೆ ಮಾಡೋದು ಅಂತ ಒಳ್ಳೆಯ ಆಹಾರ ಪದ್ಧತಿನ ರೂಢಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ನಿಮ್ಮ ಕಾಯಿಲೆ ಇರುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು